ಅಮೃತ್ ನೋನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಸನ್ಮಾನ್ಯ ಅಧ್ಯಕ್ಷರೇ ನಾವು ಈ ಒಂದು ಹಣ ಏನೇ ಎಸ್ ಇ ಪಿ ಮತ್ತು ಎಸ್ ಟಿ ಪಿ ಈ ಒಂದು ಪದ ಏನೋ ಹೇಳ್ಬಾರ್ದು ಅಂತ ಹೇಳಿದ್ರಲ್ಲ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಪಂಗಡ ಅಂತೇಳಿ ಬಂದ್ಬಿಡುತ್ತೆ ಅದು ಅಲ್ಲ ಅದಕ್ಕೆ ಅನ್ಪಾರ್ಲಿಮೆಂಟರಿ ಅಲ್ಲ ನಿಮ್ಮ ವರ್ಗಗಳು ನಿಮ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಕರೆಕ್ಟ್ ಆಗಿ ಬಳಕೆ ಆಗೋದು ವರ್ಗದ ದಲಿತರು ಅಂದ್ರೆ ಅನ್ಆರ್ಗನೈಸ್ಡ್ ಡಿವೈಡೆಡ್ ನಾಟ್ ಯುನೈಟೆಡ್ ಅದು ಅರ್ಥ ಇಲ್ಲಿ ಪರಿ ಈ ವರ್ಗಗಳಿಗೆ ಅದು ಒಂದು ಹೇಳ್ಬಿಡ್ತೀನಿ ಗೊತ್ತಾಗ್ಲತ್ತ ನನಗೆ ಗೊತ್ತಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ ಎಸ್ ಸಿಸ್ ಅಂದ್ರೆ ಅದೊಂದು ಬಂಚು ಗ್ರೂಪ್ ನೂರ ಒಂದು ಜನ ಇದ್ದಾರೆ ಎಸ್ ಟಿ ಅಂದ್ರೆ ಅನದರ್ ಗುಂಪು ಬಂಚು ಅದರಲ್ಲಿ ಐವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಅನ್ನೋದು ನಮ್ಮ ಕಾನೂನಿನಲ್ಲಿ ಸಂವಿಧಾನದಲ್ಲಿ ಅದನ್ನ ಅಡವಡಿಕೆ ಮಾಡಿಕೊಂಡು ಲಿಸ್ಟು ದಲಿತರು ಅಂದ್ರೆ ಅನ್ಪಾರ್ಲಿಮೆಂಟರಿ ಅಲ್ಲ ಅದು ಆದ್ರೆ ಅದನ್ನ ಅನ್ಡಿವೈಡೆಡ್ ನಾಟ್ ಯುನೈಟೆಡ್ ಮೈನಸ್ ಆತರ

ಒಂದು ಚರ್ಚೆ ಆಗಬೇಕಾಯ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಆಗಬೇಕಾಯ್ತು ತಜ್ಞರ ಜೊತೆ ಎಲ್ಲ ಚರ್ಚೆ ಮಾಡಿ ಬಡ್ಜೆಟಲ್ಲಿ ಯಾವ ರೀತಿ ಇದಕ್ಕೆ ಹಣ ವಿನಿಯೋಗ ಮಾಡಬೇಕು ಈ ಥರದ್ದೆಲ್ಲ ಒಂದು ಚರ್ಚೆ ಆಗಿ ಅದಕ್ಕೆ ಮಾಡಿದರೆ ಬಡ್ಜೆಟಲ್ಲೂ ಅದಕ್ಕೆ ಅನುದಾನ ಬರ್ತಾಯಿತ್ತು ಇತ್ತು ಸರಿಯಾಗಿ ಈ ಥರದ ಮಿಸ್ಯೂಸ್ ಆಗ್ತಾ ಇರಲ್ಲ ಇವತ್ತು ಸರ್ಕಾರ ಅವರು ನಾವು ಈ ಯೋಜನೆಯನ್ನು ಜಾರಿಗೆ ಮಾಡಬೇಕು ಇದು ಮಾಡಿಲ್ಲ ಅಂದರೆ ನಮ್ಮ ಅಸ್ತಿತ್ವನೇ ಹೋಗ್ತೈತೆ ಅಂತೇಳಿ ಈಗ ದಲಿ ಇದು ಎಸ್ ಸಿ ಎಸ್ ಟಿಗಳ ಹಣ ಏನಿತ್ತು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಏನು ಹಣ ಇತ್ತು ಅದನ್ನು ಕಳೆದ ಬಾರಿ ಹನ್ನೊಂದು ಸಾವಿರದ ನಾನ್ನೂರ ನಲ್ವತ್ತು ಕೋಟಿ ಈ ಬಾರಿ ಹದಿನಾಲ್ಕು ಸಾವಿರದ ಏಳ್ನೂರ ಮೂವತ್ತು ಕೋಟಿ ಒಟ್ಟು ಇಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಕೋಟಿ ಹಣವನ್ನು ಇವರು ಆ ಯಾವ ಸಮುದಾಯಕ್ಕೆ ಅವರ ರಸ್ತೆ ಮಾಡಬೇಕಾಯಿತು ಅವರ ಅಭಿವೃದ್ಧಿ ಮಾಡಬೇಕಾಯಿತು ಆ ಏರಿಯಾ ಡೆವಲಪ್ಮೆಂಟ್ ಆಗಬೇಕಾಯಿತು ಆ ಕೊಳಚೆ ಪ್ರದೇಶ ಏನಿದೆ ಅದು ಬೇರೆ ಪ್ರದೇಶ ಆಗಿದೆ ಆ ರೀತಿ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರುವಂಥದ್ದು ಉದ್ದೇಶ ಏನಿದೆ ಆ ಬಡಾವಣೆಗಳು ಬೇರೆ ಬಡಾವಣೆಗಳಿಗೆ ಸಮಾಂತರವಾಗಿ ಮೇಲ್ವರ್ಗದವರು ಏನು ವಾಸ ಮಾಡ್ತಾರೆ ಆ ವರ್ಗದ ಸಮಾಂತರವಾಗಿ ಬೆಳಿಬೇಕು ನೀವು ಪ್ರತಿ ಸರಿನು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಕೊಡ್ತೀರಿ ಅಂತ ನೆಗ್ಲೆಕ್ಟ್ ಆಗಬಾರ್ದು ಇದಕ್ಕೋಸ್ಕರ ಇಷ್ಟು ಹಣ ರಿಸರ್ವ್ ಅಂತೇಳಿ ಮಾಡಿರುವಂಥ ಕಾಯ್ದೆ ಅದು ಈ ಕಾಯ್ದೆನ ಗಾಳಿಗೆ ತೂರ್ಬಿಟ್ರಿ ನಾನು ಹಾಗಾದರೆ ನಿಮ್ಮನ್ನ ಸರ್ಕಾರನ ಕ್ವಶನ್ ಮಾಡ್ತೀನಿ ಮಾಧೇವಪ್ಪನವ್ರೆ ಸರ್ಕಾರ ನಾನು ನೀವು ತಗೊಂಡಿದ್ದೀರಲ್ಲ ಈಗ ಎಸ್ ಸಿ ಎಸ್ ಟಿ ಹಣ ಅದಕ್ಕೋಸ್ಕರ ಒಂದೇ ನಿಮಿಷ ಮುಗಿದಾಯ್ತು ಆಯ್ತಲ್ಲ ಈಗ ಇನ್ನೊಂದು ಐಡಿಯಾ ಕೊಡ್ತೀನಿ ನಿಮ್ಗೆ ಹೊಸ ಐಡಿಯಾ ಈಸಿ ಆಗ್ತೈತೆ ನಿಮ್ಗೆ ಹೆಂಗೋ ಈ ಎಸ್ ಸಿ ಎಸ್ ಟಿ ಹಣನ ತಗೊಬಿಟ್ಟಿದೀರ ಈಗ ಇಪ್ಪತ್ತೈದು ಸಾವಿರ ಕೋಟಿ ಇನ್ನೊಂದು ಐಡಿಯಾ ಕೊಡ್ತೀನಿ ಏನು ನಿಮಗೆ ಬಡ್ಜೆಟ್ ಅಲ್ಲಿ ಒಂದು ನಾಯಾ ಪೈಸಾ ಖರ್ಚು ಬರಲ್ಲ ಲಕ್ಷ್ಮಣ್ ಸವದಿ ಅವರೇ ಅಭಿವೃದ್ಧಿ ನಿಗಮ ಐತೆ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಐತೆ ಬ್ರಾಹ್ಮ ಏನೇನ ಅಲ್ಲ ಅದೆಲ್ಲ ತೆಗೆದು ಬಿಡಿ ತೆಗೆದು ಇದಕ್ಕೆ ಹಾಕೊಂಡ್ಬಿಡಿ ಈಸಿ ಅವಾಗ ನಿಮ್ಮ ಬಡ್ಜೆಟ್ ಅಲ್ಲಿ ಇದಕ್ಕೋಸ್ಕರ ಏನು ಕೂಡ ಅವಶ್ಯಕತೆನೆ ಬರಲ್ಲ ನಿಮ್ಗೆ ಬಿರಿ ದಲಿತರ ಹಣ ಯಾಕೆ ತೆಗಿತೀರಾ ಎಸ್ ಸಿ ಎಸ್ ಟಿ ಹಣ ಯಾಕೆ ತೆಗಿತೀರಾ ಈ ಮೇ ಇವ್ರದ್ದು ತೆಗೆದ್ಬಿಡಿ ಅವಾಗ ನಿಮ್ಗೆ ಏನು ಅವಶ್ಯಕತೆ ಬರ್ತದೆ ಬಡ್ಜೆಟ್ ಅಲ್ಲಿ ಇದು ಮೋಸ ಆ ಜನಾಂಗಕ್ಕೆ ಮಾಡ್ತಾ ಇರುವಂತ ಮೋಸ ಇದು ವಂಚನೆ ದ್ರೋಹ ಇದನ್ನ ಜನಾಂಗ ಶಂಸಲ ಅಭಿವೃದ್ಧಿಗೋಸ್ಕರ ಇಟ್ಟಿರೋದು ನೀವು ಸುಮ್ಮನೆ ಅವ್ರಿಗೆ ಎರಡ್ ಸಾವಿರ ಕೊಡಿ ಮೂರ್ ಸಾವಿರ ಕೊಡಿ ಪ್ಯಾಕೆಟ್ ಅಲ್ಲಿ ಹಾಕಲ್ಲ ಅವ್ರು ತಗೊಂಡ ಎರಡ್ ಸಾವಿರ ತಗೊಂಡು ರೋಡ್ ಮಾಡ್ತಾರ ಅಲ್ಲಿ ಕುಡಿಯೋ ನೀರ್ ಮಾಡ್ತಾರ ವಾಟರ್ ಕೊಡ್ತೀರಾ ಅವ್ರಿಗೆ ನೀವು ಎರಡ್ ಸಾವಿರ ತಗೊಂಡು ಅವ್ರ ಜಾಬ್ಗ್ ಹಾಕೊಂಡ್ ಹೋದ್ರೆ ಏನೋ ಎನ್ಕರೇಜ್ ಮಾಡ್ತಾ ಇದ್ರಿ ಇದು ಇದು ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಇದನ್ನ ಪ್ರತಿಭಟಿಸಿ ಜನಾಂಗಕ್ಕೆ ಮೀಸಲಿಟ್ಟಣ ಯಾವುದೇ ಕಾರಣಕ್ಕೂ ಈ ಹಣ ಬೇರೆ ಕಡೆ ಹೋಗ್ಬಾರ್ದು ಇದು ಇವತ್ತು ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀರಿ ಹೊರಗಡೆನೂ ಕೂಡ ಇವತ್ತು ಹೋರಾಟ ಮಾಡ್ತಾ ಇದ್ರಿ ಇದು ದಯವಿಟ್ಟು ತಾವು ನಿಲುವಳಿ ಸೂಚನೆ ಚರ್ಚೆಗೆ ಮಾಡಿ ಅವಕಾಶ ಕೊಡ್ತೇನೆ ಈಗ ನಿನ್ನೆ ಚರ್ಚೆ ಪ್ರಾರಂಭ ಮಾಡಿ ಇಲ್ಲ ಇಲ್ಲ ಒಂದ್ ನಿಮಿಷ ಮತ್ತೆ ನೀವು ಯಾಕೆ ಅವರು ನೀವು ನೀವು ಚರ್ಚೆ ನಾನು ಏನು ಮಾಡಲಿ ಅವ್ರು ಏನು ಹೇಳ್ತಾರೆ ಅದಕ್ಕೆ ನೀವು ಉತ್ತರ ಕೊಟ್ಟರೆ ಆಗ್ತದೆ ಅವರು ನಿಮ್ಮ ಕಂಟ್ರೋಲ್ ಅವರ ಕೈಯಲ್ಲಿದೆಯಾ ಅವ್ರ ಮಾತು ನೀವು ಎದ್ದೇಳಲಿಕ್ಕೆ ಕೂತ್ಕೊಳ್ಳಿ ಈಗ ನಿಮ್ಮ ಕಂಟ್ರೋಲ್ ನೀವು ಮಾಡಿ ಮೇಲು ಜಾತಿ ಕೀಳು ಜಾತಿ ಅನ್ನೋದು ಇಲ್ಲ ಅದು ಅನ್ಪಾರ್ಲಿಮೆಂಟ್ರಿ ಮುಂದುವರಿದವರು ಮತ್ತು ಹಿಂದುಳಿದವರು ಅಂತ ಮೇಲು ಜಾತಿ ಕೀಳು ಜಾತಿ ಅನ್ಪಾರ್ಲಿಮೆಂಟ್ರಿ ಮೊನ್ನೆ ನಮ್ಮ ಸದಸ್ಯರಿಗೆ ಗೊತ್ತಾಯ್ತು कान्स्ट्रक्चरली रंधना और गमले तक तय चीज़ हो रहे हैं। अरे बाज़ार दर्शक लेट हैं। हाँ? माधुरा पनीर में अरे ಶೋಷಿತರಿದ್ದೇ ಇದೆ ಮಂತ್ರಿಗಳಿಗೆ ಸ್ಟಾರ್ಟ್ ಅಧ್ಯಕ್ಷ ಚರ್ಚೆ ಕಂಟಿನ್ಯೂ ಆಗ್ಬೇಕು ಮಂತ್ರಿ ಮಂತ್ರಿ ಉತ್ತರ ಕೊಡ್ಬೇಕು ಮಾಡಬೇಕು ಅಧ್ಯಕ್ಷ ಕಳಕಂಡ್ಕೋಬೇಕು ಅದು ಸುಧಾರಣೆ ಮಾಡ್ಕೋಕೆ ಅನುಕೂಲ ಆಗ್ತದೆ ಅಧ್ಯಕ್ಷ ವ್ಯವಸ್ಥೆ ಮಾಡ್ರಿ ಅಧ್ಯಕ್ಷ ಸ್ಟಾರ್ಟ್ ಮಾನ್ಯ ಅಧ್ಯಕ್ಷರೇ ಇವಾಗ ನೀವು ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಮಾತಾಡಕ್ಕೆ ಅವಕಾಶ ಓಕೆ ನಾವು ವಿರೋಧ ಪಕ್ಷವಾಗಿ ಯಾವ ವಿಷಯಗಳನ್ನ ನಿಮ್ಮ ಮುಂದೆ ಇಡಬೇಕು ಸದನದ ಮುಂದೆ ಇಡಬೇಕು ಈಗ ಒಂದ್ ಸೆಕೆಂಡ್ ಇಲ್ಲಿ ಕೇಳಿ ಬಂಗಾರಪ್ಪ ಮಧು ಮಧೋರೇ ಸುಧಾಕರ್ ಈಗ ನಾವು ಚರ್ಚೆಯೋದು ಪ್ರಾರಂಭ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಉತ್ತರ ಕೊಡಬೇಕಾಗ್ತದೆ ನಾನು ನೀವು ಆದಷ್ಟು ಸಂಕ್ಷಿಪ್ತವಾಗಿ ಎಲ್ಲ ಹೇಳಿದ ವಿಚಾರ ಇರುವಂಥದ್ದು ಇದರಲ್ಲಿ ತಾವು ಹೇಳಿ ನಾನು ಆಡಳಿತ ಪಕ್ಷದ ಕೇಳಿದಷ್ಟೇ ಅವ್ರು ಮಾತಾಡೋಕ್ಕೆ ತಾವೇನು ಕೂಡ ಡಿಸ್ಟರ್ಬ್ ಮಾಡಲಿಕ್ಕೆ ಯಾರು ಕೂಡ ಹೋಗಬೇಡಿ ತಾವು ಕೂಡ ಡಿಸ್ಟರ್ಬ್ ಮಾಡೋ ರೀತಿಯಲ್ಲಿ ಕೂಡ ಮಾತಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ನೀವು ನಿನ್ನೆ ಆ ಕಡೆ ಚರ್ಚೆ ಮಾಡಿ ಕೇಳ್ತಾನೆ ಇಲ್ಲ ಯಾರು ಯಾರು ಏನು ಮಾತಾಡೋದು ಅದಕ್ಕಾಗಿ ಮಾತ್ರ ನಾನು ಸ್ವಿಚ್ಚನ್ನು ಯಾರು ಏನು ಮಾತಾ ಅರ್ಥ ಆಗೋದಿಲ್ಲ ಆ ಸಂದರ್ಭದಲ್ಲಿ ಯಾರು ಒಬ್ಬರು ಮಾತಾಡೋಕೆ ಎಲ್ಲಿ ಕೂಡ ಬಂದ್ ಮಾಡಲಿಲ್ಲ ಪರಸ್ಪರ ಇಲ್ಲಿಂದ ಮಾತಾಡುವಾಗ ಏನು ಗೊತ್ತಾಗುವುದು ಯಾರಿಗೆ ಅಂತ ಹೇಳಿದಾಗಲೇ ಅದನ್ನು ತಾತ್ಕಾಲಿಕ ಎರಡು ಮೂರು ನಿಮಿಷಕ್ಕೆ ಮಾತ್ರ ನಾವು ಅದನ್ನು ಉಪಯೋಗ ಮಾಡುವಂಥದ್ದು ಸಂಕ್ಷಿಪ್ತವಾಗಿ ವಿಚಾರಣೆ ಹೇಳಿ ಅವ್ರಿಗೆಲ್ಲ ಮಾತಾ ಕೇಳಿಕೊಂಡು ಅದು ಉತ್ತರ ಕೊಡುವ ಮಾನ್ಯ ಮುಖ್ಯಮಂತ್ರಿ ತರ ಕೊಡ್ತಾರೆ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ ಅಮೃತ್ ನೋನಿ ಪೇನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ